ನಮಸ್ಕಾರ ಮುಖ್ಯಾಂಶಗಳು ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಯ ಮೂರು ಸ್ಥಾನಗಳಿಗೆ ಚುನಾವಣೆ ತಾಂತ್ರಿಕ ಕಾರಣದಿಂದ ಮತ ಎಣಿಕೆ ಆರಂಭದಲ್ಲಿ ವಿಳಂಬ ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ನಿಂದ ಗದ್ದಲ ಕಲಾಪ ನಾಳೆಗೆ ಮುಂದೂಡಿಕೆ ಬರ ಪರಿಸ್ಥಿತಿ ಹಿನ್ನೆಲೆ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆಗೆ ಚಾಲನೆ ಎಚ್ಕೆ ಪಾಟೀಲ್ ಕ್ವಿಟ್ ಇಂಡಿಯಾ ಚಳವಳಿಗೆ 75 ವರ್ಷ ಸ್ವಾತಂತ್ರ್ಯ ಯೋಧರ ಮಾಡು ಇಲ್ಲವೇ ಮಡಿ ಹೋರಾಟದ ಸ್ಮರಣೆ ವಾರ್ತೆಗಳ ವಿವರ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಯ ಮೂರು ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಸದನದ ಎಲ್ಲಾ 176 ಸದಸ್ಯರು ಮತ ಚಲಾಯಿಸಿದ್ದಾರೆ ಆಡಳಿತಾರೂಢ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮತ್ತು ಇತ್ತೀಚೆಗೆ ಬಿಜೆಪಿ ಸೇರಿದ ಕಾಂಗ್ರೆಸ್ನ ಮಾಜಿ ಮುಖ್ಯ ಸಚೇತಕ ಬಲವಂತ್ ಸಿಂಗ್ ರಜಪೂತ್ ಅವರನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಹಾಗೂ ರಾಜ್ಯಸಭೆಯ ಹಾಲಿ ಸದಸ್ಯ ಅಹಮದ್ ಪಟೇಲ್ ಅವರನ್ನು ಮೂರನೇ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಸಿದೆ 176 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿಗೆ 45 ಮತಗಳ ಅಗತ್ಯವಿದೆ ಬಿಜೆಪಿ 121 ಸದಸ್ಯರನ್ನು ಹೊಂದಿದ್ದು ಇಬ್ಬರು ಅಭ್ಯರ್ಥಿಗಳನ್ನು ಅನಾಯಾಸವಾಗಿ ಗೆಲ್ಲಿಸಿಕೊಳ್ಳಲಿದೆ ಮೂರನೇ ಅಭ್ಯರ್ಥಿಯಾಗಿರುವ ರಜಪೂತ್ ಅವರ ಗೆಲುವಿಗೆ ಬಿಜೆಪಿ ಕಾರ್ಯತಂತ್ರ ರೂಪಿಸಿದೆ ಅತ್ತ ಕಾಂಗ್ರೆಸ್ ಕೂಡ ಅಹಮದ್ ಪಟೇಲ್ ಅವರ ಗೆಲುವನ್ನು ಖಾತ್ರಿಪಡಿಸಿಕೊಳ್ಳಲು ತೀವ್ರ ಯತ್ನ ನಡೆಸಿದೆ ಮತ ಚಲಾಯಿಸಿದ ನಂತರ ಕಾಂಗ್ರೆಸ್ನ ಹಿರಿಯ ನಾಯಕ ಶಂಕರ್ ಸಿಂಗ್ ವಘೇಲ ತಾವು ಅಹಮದ್ ಪಟೇಲ್ ಅವರಿಗೆ ಮತ ಚಲಾಯಿಸಿಲ್ಲ ಅವರು ಚುನಾವಣೆಯಲ್ಲಿ ಸೋಲುವುದು ಖಚಿತ ಎಂದು ಹೇಳಿದ್ದಾರೆ कांग्रेस पार्टी को बहुत समझाया था कि आप ऐसा ऐसा करिए और फिर 21 जुलाई को हमने पार्टी को अपनी ओर से मुक्त किया था आज पार्टी ने भी कहा कि आप हमारी ओर से मुक्त है और जब कांग्रेस जीतने वाली है ही नहीं तो हमारा वोट बिना मतलब का कांग्रेस को देने का मतलब नहीं था इसलिए हमने हमारे अजीज अहमद भाई को वोट नहीं दिया है मैं ऑनेस्टली और उसका अफसोस भी है ಇನ್ನಿಬ್ಬರು ಕಾಂಗ್ರೆಸ್ ಶಾಸಕರಾದ ಧರ್ಮೇಂದ್ರ ಸಿನ್ಹಾ ಜಡೇಜಾ ಹಾಗೂ ರಾಘವ್ ಪಟೇಲ್ ತಾವು ಅಹಮದ್ ಪಟೇಲ್ ಅವರಿಗೆ ಮತ ನೀಡಿಲ್ಲವೆಂದು ಹೇಳಿದ್ದಾರೆ ಗುಜರಾತ್ ಮೇ ಸಿರ್ಫ್ ದೋ ಹಿ ಪಾರ್ಟಿ ಹೇ ಕಾಂಗ್ರೆಸ್ ಔರ್ ಬಿಜೆಪಿ ಕಾಂಗ್ರೆಸ್ ಮೇ ತೋ ಮುಜೆ ರಹನಾ ನಹಿ ಇಸ್ಲಿಯೆ ಆಪ್ ಕಲ್ಪನಾ ಕರ್ ಲೀಜಿಯೆ ಕಿ ಮೇ ಕಹಾ ಜಾನೆ ವಾಲಾ ಹೂಂ ಮೇರಾ ಜೋ ಕೋಯಿ ಪ್ರಾಬ್ಲಮ್ ತಾ उसके बारे में कांग्रेस हाईकमांड ने कभी सुना ही नहीं और उसके लिए कोई कार्यवाही नहीं की इसलिए 6 महीने पहले डिसीजन ले लिया था कि मुझे अब कांग्रेस में रहना नहीं है ಅಡ್ಡ ಮತದಾನ ಮಾಡಿದ ಪಕ್ಷದ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಾಂಗ್ರೆಸ್ ನಾಯಕರಾದ ಅರ್ಜುನ್ ಸಿಂಗ್ ಮೊಡವಾಡಿಯಾ ಹಾಗೂ ಅಶೋಕ ಗೆಹ್ಲೋಟ್ ತಿಳಿಸಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಶಾಸಕರಾದ ರಾಘೋಜಿ ಪಟೇಲ್ ಹಾಗೂ ಬೋಲಾಬಾಯಿ ಗೋಯಿಲ್ ಅವರ ಮತಗಳನ್ನು ತಾಂತ್ರಿಕ ಆಧಾರದ ಮೇಲೆ ರದ್ದು ಮಾಡಬೇಕು ಎಂದು ಕಾಂಗ್ರೆಸ್ ಬೇಡಿಕೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ನಿಗದಿಯಂತೆ ಸಂಜೆ 5ಕ್ಕೆ ಆರಂಭವಾಗಬೇಕಿದ್ದ ಮತ ಎಣಿಕೆ ವಿಳಂಬವಾಗಿದೆ ರಾಜ್ಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅರ್ಜುನ್ ಸಿಂಗ್ ಮೊಡವಾಡಿಯಾ ಈ ಇಬ್ಬರು ಶಾಸಕರು ಮತಪತ್ರವನ್ನು ಬಹಿರಂಗವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಚುನಾವಣಾ ಏಜೆಂಟರಿಗೆ ತೋರಿಸಿದ್ದು ಕಾನೂನುಬಾಹಿರ ಈ ಹಿನ್ನೆಲೆಯಲ್ಲಿ ಇವರ ಮತಗಳನ್ನು ರದ್ದು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಗುಜರಾತ್ ಪ್ರವಾಸದ ವೇಳೆ ಬನಾಸಂಕಾಂಠದಲ್ಲಿ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆದ ಘಟನೆ ದುರದೃಷ್ಟಕರ ಪ್ರಕರಣ ಸಂಬಂಧ ಪೊಲೀಸರು ಈಗಾಗಲೇ ಕ್ರಮ ಕೈಗೊಂಡಿದ್ದು ತನಿಖೆಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತ್ವರಿತ ಕ್ರಮ ಕೈಗೊಂಡಿದ್ದಕ್ಕೆ ಅದನ್ನು ಅಭಿನಂದಿಸುವುದಾಗಿ ಸಚಿವರು ತಿಳಿಸಿದರು ರಾಹುಲ್ ಗಾಂಧಿ ಪ್ರವಾಸದ ಹಿನ್ನೆಲೆಯಲ್ಲಿ ಗುಜರಾತ್ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಅಗತ್ಯ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿತು ಆದರೆ ರಾಹುಲ್ ಗಾಂಧಿ ಎಸ್ಪಿಜಿ ಒದಗಿಸಿದ ಬುಲೆಟ್ ಪ್ರೂಫ್ ಕಾರು ಸೇರಿದಂತೆ ಎಲ್ಲಾ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಕಳೆದ 2 ವರ್ಷಗಳಲ್ಲಿ 100ಕ್ಕೂ ಅಧಿಕ ಬಾರಿ ಅವರು ಸುರಕ್ಷತಾ ನಿಯಮಗಳನ್ನು ಬದಿಗೊತ್ತಿದ್ದಾರೆ ಎಂದು ರಾಜನಾಥ್ ಸಿಂಗ್ ವಿವರಿಸಿದರು ಈ ವಿಚಾರದಲ್ಲಿ ಚರ್ಚೆಗೆ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸತೊಡಗಿದಾಗ ಗದ್ದಲ ಉಂಟಾಯಿತು ಆಗ ಸಭಾಧ್ಯಕ್ಷರು ಕೆಲಕಾಲ ಕಲಾಪ ಮುಂದೂಡಿದರು ರಾಹುಲ್ ಗಾಂಧಿ ಕಾ ಗುಜರಾತ್ ರಾಜ್ಯ ಕಾ ದೌರಾ ಹುವಾ ಥಾ ಬೈಠೆ ಔರ್ ಉಸ್ ಸಮಯ ಉನ್ಕೆ ಊಪರ್ ಪಥರಾವ್ ಹುವಾ इससे संबंधित मामले को इस सदन में उन्होंने उठाया है इसमें कहीं तो मत नहीं है जैसा कि मल्लिकार्जुन खड़गे जी ने कहा कि श्री राहुल गांधी एक राष्ट्रीय नेता है राष्ट्रीय नेता हैं किसी राजनीतिक पार्टी के लेकिन इस सदन के एक सम्मानित व संसद सदस्य भी हैं
और मैं सदन को बतलाना चाहता हूं कि 4 अगस्त 2017 को उन्होंने गुजरात का दौरा किया था और गुजरात का दौरा करने के पहले ही 1 अगस्त को यह सूचना भी वहां पर भेजी जा चुकी थी कि 4 अगस्त को राहुल गांधी का दौरा वहां होगा और पूरा विस्तृत कार्यक्रम राज्य पुलिस को 3 अगस्त 2017 को ही भेज दिया गया था। यह भी सच है कि श्री राहुल गांधी को एसपीजी की सुरक्षा प्राप्त है, इसलिए श्री गांधी के गुजरात दौरे के निर्धारित कार्यक्रम के संबंध में एडवांस सिक्योरिटी लायजन पहले ही कर लिया गया था। सामान्यतः जो भी एसपीजी प्रोटेक्टिव होता है उसमें एएसएल की कार्रवाई यानी एडवांस सिक्योरिटी लायजन की कार्रवाई पहले कर ली जाती है। जो क्लोज प्रोटेक्शन टीम लगे चक्कर खा गया स्वयं अपने को खतरे में डालकर वाहन के फूट बोर्ड पर खड़े होकर श्री गांधी के वो बॉडी कवर उस समय प्रदान किया। यह उल्लेखनीय है कि पूर्व में भी श्री गांधी इस प्रकार के जो भी सिक्योरिटी एडवाइजरीज रही हैं, सुरक्षा जो सलाह रहे हैं, उसको बराबर नजरअंदाज करते रहे हैं, बराबर उसकी अवहेलना करते रहे हैं। इसके पहले भी 21 जुलाई को राजकोट का दौरा गुजरात में उन्होंने किया और श्री गांधी ने एसपीजी द्वारा दी गई बुलेट रेस्टेंट कार का प्रयोग करने की जो सलाह दी गई उसकी भी उन्होंने ಸದನ ಪುನಃ ಆರಂಭವಾದಾಗ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ರಾಹುಲ್ ಗಾಂಧಿ ಅವರು ಎಸ್ಪಿಜಿ ಸುರಕ್ಷತೆಯನ್ನು ಬಳಸಿಕೊಳ್ಳುತ್ತಿಲ್ಲ, ಅವರ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೇಂದ್ರ ಸರ್ಕಾರ ಒದಗಿಸಿರುವ ಎಸ್ಪಿಜಿ ಸೌಕರ್ಯವನ್ನು ಅವರು ಬಳಸಿಕೊಳ್ಳಬೇಕು, ಪದೇ ಪದೇ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುವುದು ಸರಿಯಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಸದಸ್ಯರು ನಿಲುವಳಿ ಸೂಚನೆಯಡಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಮುಂದುವರಿಸಿದರು. ಇದರಿಂದ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲಕ್ಕೂ ಕಾರಣವಾಯಿತು. ಈ ಹಂತದಲ್ಲಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸದನದ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಇದಕ್ಕೂ ಮುನ್ನ ಬೆಳಿಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ರಾಹುಲ್ ಗಾಂಧಿ ಪ್ರಕರಣದ ಕುರಿತು ಪ್ರಸ್ತಾಪಿಸಲು ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಶೇಷವಾಗಿ ಅನುಮತಿ ನೀಡಿ ಸದನದ ಸದಸ್ಯರಾಗಿರುವ ರಾಹುಲ್ ಗಾಂಧಿ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣ ಪ್ರಸ್ತಾಪಿಸಲು ಮಾತ್ರ ಅವಕಾಶ ನೀಡುವುದಾಗಿ ತಿಳಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ಕಾರಿನ ಮೇಲೆ ಗುಜರಾತ್ನಲ್ಲಿ ಕಲ್ಲು ತೂರಾಟ ನಡೆದಿರುವುದು ದುರದೃಷ್ಟಕರ, ಅಲ್ಲಿನ ಸರ್ಕಾರ ಸರಿಯಾದ ಭದ್ರತಾ ಕ್ರಮಗಳನ್ನು ಅನುಸರಿಸಿಲ್ಲ ಎಂದು ಆರೋಪಿಸಿದರು. पत्थराबाजी करके उनकी जान लेने की कोशिश हो रही है और हम अगर जरा तो करने वाले नहीं है। यह शहीद का बेटा है, शहीद का बेटा है, दो जान यहाँ पर चले गए हैं और एक जान लेने की कोशिश कर रहे हैं, इससे डरने वाले नहीं है। कांग्रेस को डराने की अगर कोई कोशिश करी, अगर कोई हिम्मत करता है तो मैं ये कहता हूँ मैडम स्पीकर, हो गया केवल एलिगेशन एलिगेशन मत, ये तो हमारा जो अहिंसात्मक लड़ाई है, हिंसा की बात आप करते हैं, गोडसे की बात आप करते हैं, लेकिन हम गांधी जी की बात करते हैं, हम गांधी जी की बात करते हैं, इसीलिए गांधी जी ने ये कहा। मैं आपको एक कहने के लिए आपके सामने ये कहता हूँ, अभी घटना राजनीतिक जोश की प्रकाष्ठा है और लोकतंत्र के हित में नहीं है। कभी भी लोग मुसीबत में हो तो उनके पास जाना कोई गुनाह नहीं है, ये कांग्रेस की परंपरा है और उस परंपरा के पूरा समय मैडम स्पीकर ये याद दिलाना जरूरी है आज के दिन। ರಾಜ್ಯಸಭೆಯಲ್ಲಿ ಇಂದು ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಳ್ಳಲು ಉಪಸಭಾಪತಿ ಪಿಜೆ ಕುರಿಯನ್ ಮುಂದಾದಾಗ ಕಾಂಗ್ರೆಸ್ ಸದಸ್ಯರು ಎರಡು ಬಗೆಯ 500 ಹಾಗೂ 1,000 ರೂಪಾಯಿಯ ನೋಟುಗಳ ಮುದ್ರಣ ಕುರಿತು ಪ್ರಸ್ತಾಪಿಸಿದಾಗ ಗದ್ದಲ ಉಂಟಾಯಿತು. ಈ ಕುರಿತು ನೋಟಿಸ್ ನೀಡದೆ ಪ್ರತಿಪಕ್ಷದವರು ಕ್ಷುಲ್ಲಕ ವಿಷಯಗಳನ್ನು ಶೂನ್ಯ ವೇಳೆ ಪ್ರಸ್ತಾಪಿಸುವುದು ಸರಿಯಲ್ಲ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಆಕ್ಷೇಪಿಸಿದರು. ನೋಟಿಸ್ ನೀಡದೆ ಚರ್ಚೆಗೆ ಅವಕಾಶ ನೀಡಲಾಗದು ಎಂದು ಉಪಸಭಾಪತಿ ಪಿಜೆ ಕುರಿಯನ್ ಸ್ಪಷ್ಟಪಡಿಸಿದರು. ಆಗ ಜೆಡಿಯು ಹಾಗೂ ಟಿಎಂಸಿ ಸದಸ್ಯರು ಕಾಂಗ್ರೆಸ್ನ ಬೇಡಿಕೆ ಬೆಂಬಲಿಸಿ ಸಭಾಪತಿ ಪೀಠದ ಮುಂಭಾಗಕ್ಕೆ ಆಗಮಿಸಿ ಘೋಷಣೆ ಕೂಗತೊಡಗಿದರು. ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಕಾನೂನು ಸಚಿವ ರವಿಶಂಕರ್ ಪ್ರಸಾದ್, ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ, ಸರ್ಕಾರ ಯಾವುದೇ ವಿಷಯದ ಕುರಿತು ಚರ್ಚೆಗೆ ಸಿದ್ಧವಿದೆ, ಚರ್ಚೆಯ ನಂತರ ಸೂಕ್ತ ಉತ್ತರ ನೀಡಲಾಗುವುದು, ಪ್ರತಿಪಕ್ಷಗಳು ನೋಟಿಸ್ ನೀಡಿ ಚರ್ಚೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ತೀವ್ರಗೊಂಡ ಕಾರಣ ಉಪಸಭಾಪತಿ ಸದನದ ಕಲಾಪವನ್ನು ಕೆಲಕಾಲ ಮುಂದೂಡಿದರು.
ನಾಲ್ಕು ಬಾರಿ ಮುಂದೂಡಲ್ಪಟ್ಟು ಸದನ ಪುನಃ ಸೇರಿದಾಗಲೂ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಮೆಕ್ಸಿಕೋ ಸಂಸದೀಯ ನಿಯೋಗವೊಂದು ಸಂಸತ್ತಿನ ಉಭಯ ಸದನಗಳಿಗೆ ಇಂದು ಭೇಟಿ ನೀಡಿ ಕೆಲಕಾಲ ಕಲಾಪ ವೀಕ್ಷಿಸಿತು. ಲೋಕಸಭೆಯಲ್ಲಿ ನಿಯೋಗವನ್ನು ಸ್ವಾಗತಿಸಿದ ಸ್ಪೀಕರ್ ಸುಮಿತ್ರಾ ಮಹಾಜನ್, ನಿಯೋಗದ ಭೇಟಿಯಿಂದ ಉಭಯ ದೇಶಗಳ ನಡುವೆ ಸ್ನೇಹಪರ ಸಂಬಂಧವಿದ್ದು ಅದು ಮತ್ತಷ್ಟು ಬಲಗೊಳ್ಳುವುದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು. President of the Chamber of Deputies of the Congress of Mexico and members of the Mexican Parliamentary Delegation, who are on a visit to India as our honored guest. They arrived in India on Sunday, 6th August 2017, and visited Agra on Monday, 7th August 2017. They are now seated in the special box. ರಾಜ್ಯಸಭೆಯಲ್ಲಿ ನಿಯೋಗವನ್ನು ಸ್ವಾಗತಿಸಿದ ಉಪಸಭಾಪತಿ ಪಿಜೆ ಕುರಿಯನ್, ಭಾರತ ಮೆಕ್ಸಿಕೋ ನಡುವಿನ ಸ್ನೇಹ ಸಂಬಂಧ ಸಂಸದೀಯ ನಿಯೋಗದ ಭೇಟಿಯಿಂದ ಮತ್ತಷ್ಟು ಬಲವರ್ಧನೆಗೊಳ್ಳಲಿ ಎಂದು ಆಶಿಸಿದರು. ಕೇಂದ್ರ ಗ್ರಾಮೀಣಾಭಿವೃದ್ಧಿ, ಕುಡಿಯುವ ನೀರು, ನೈರ್ಮಲ್ಯ ಮತ್ತು ಪಂಚಾಯತ್ ರಾಜ್ ಸಚಿವ ನರೇಂದ್ರ ಸಿಂಗ್ ತೋಮರ್ ದೆಹಲಿಯಲ್ಲಿಂದು ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಗ್ರಾಮೀಣ ಸ್ವಚ್ಛತಾ ಸರ್ವೇಕ್ಷಣಾ ಕುರಿತು ಸಲ್ಲಿಸಿರುವ ವರದಿಯನ್ನು ಬಿಡುಗಡೆ ಮಾಡಿದರು. ಸ್ವಚ್ಛ ಭಾರತ ಅಭಿಯಾನದಡಿ ಕಳೆದ 2 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಿಸಿರುವ ಶೌಚಾಲಯಗಳ ಬಳಕೆ ಶೇಕಡಾ 91.29% ಎಂದು ವರದಿ ತಿಳಿಸಿದ್ದು, ಇದು ಅಭಿಯಾನದ ಯಶಸ್ಸಿನ ಉತ್ತಮ ಸಂಕೇತವಾಗಿದೆ ಎಂದು ಸಚಿವರು ತಿಳಿಸಿದರು. 2 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ಬಯಲು ಬಹಿರ್ದೆಸೆ ಮುಕ್ತ ಪ್ರದೇಶಗಳಾಗಿವೆ. 2019 ವೇಳೆಗೆ ದೇಶವನ್ನು ಸಂಪೂರ್ಣ ಸ್ವಚ್ಛ ದೇಶವನ್ನಾಗಿಸುವ ಗುರಿ ತಲುಪುವ ನಿರೀಕ್ಷೆ ಇದೆ ಎಂದರು. उसको अगर थर्ड पार्टी के द्वारा वेरीफाई किया जाए तो उसकी विश्वसनीयता समाज में और सभी स्थानों पर अधिक रहती है. इसलिए आपके ध्यान में होगा 2014 में जब स्वच्छ भारत मिशन ग्रामीण शुरू हुआ तब स्वच्छता का प्रतिशत 39 था. आज देश में यह बढ़कर 66% हो गया है. पिछले दिनों क्यूसीआई से चर्चा हुई थी कि थर्ड पार्टी वेरिफिकेशन इस दृष्टि से वो देश भर में करें, और मुझे कहते हुए प्रसन्नता है कि उन्होंने पूरे देश में बड़े पैमाने पर जांच की और 1 जून तक उन्होंने जो सर्वेक्षण किया है उसके आधार पर उनकी मान है कि 62.45% यह 1 जून को स्वच्छता का प्रतिशत था, और हमारा जो सरकारी आंकड़ा है वो उस समय 63% था. तो मैं यह मानता हूं कि जो सरकारी आंकड़ा है और थर्ड पार्टी वेरिफिकेशन है ये दोनों एक दूसरे के काफी नजदीक हैं. यह हमारे लिए संतोष की और प्रसन्नता की बात है. इसी के साथ ही क्यूसीआई ने यूसेज के मामले में भी सर्वेक्षण किया, और मुझे कहते हुए प्रसन्नता है कि जितना शौचालय देश भर में बना है क्यूसीआई के अनुसार उसका यूसेज 91.29% है. यह भी मतलब जब हम बिहेवियर चेंज की बात करते हैं, बिहेवियर चेंज निश्चित रूप से करना थोड़ा कठिन काम है, इसके लिए काफ़ी मशक्कत करना पड़ती है, लोग अपनी आदत में बदलाव लाएं, लेकिन जितना काम हुआ है उसमें 91% लोग अगर टॉयलेट का यूज कर रहे हैं, यह भी एक अच्छा संकेत स्वच्छता के आंदोलन की दृष्टि से है. मैं समझता हूँ कि क्यूसीआई ने काफ़ी परिश्रम करके और बड़े पैमाने पर इसका सर्वे किया है, और हम सब के बीच में आदिल जी मौजूद हैं, तो मैं समझता हूँ. ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರ 17ನೇ ಪುಣ್ಯಸ್ಮರಣೆ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿರುವ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮಾಲಾರ್ಪಣೆ ಮಾಡಿದರು. ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ, ಕಾಂಗ್ರೆಸ್ ಹಿರಿಯ ಮುಖಂಡ ಎಂವಿ ರಾಜಶೇಖರನ್, ವಿಧಾನಪರಿಷತ್ ಮುಖ್ಯ ಸಚೇತಕ ಐವಾನ್ ಡಿಸೋಜಾ,
ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿಎಂ ಇಬ್ರಾಹಿಂ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಸಿದ್ದರಾಮಯ್ಯ, ಎಸ್ ನಿಜಲಿಂಗಪ್ಪ ರಾಜ್ಯ ಕಂಡ ಅಪರೂಪ ಹಾಗೂ ಪ್ರಾಮಾಣಿಕ ರಾಜಕಾರಣಿ. ಅವರ ಆಡಳಿತಾವಧಿಯಲ್ಲಿ ಜಾರಿಗೆ ತಂದಿದ್ದ ನೀರಾವರಿ ಯೋಜನೆಗಳಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಅಪರೂಪದ ರಾಜಕಾರಣಿಯಾಗಿದ್ದರು, ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು. ಸೊ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ನೀರಾವರಿ ಯೋಜನೆಗಳೆಲ್ಲ ಆಗ್ತಾ ಇದ್ದರೆ ಅದಕ್ಕೆ ನಿಜಲಿಂಗಪ್ಪನವರು ಕೂಡ ಕಾರಣ. ನೀರು ಬಳಸ್ಕೊಳ್ಬೇಕು, ರೈತರಿಗೆ ಅನುಕೂಲ ಆಗಬೇಕು, ಆಹಾರ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತೇಳಿ ಅವರು ಬಹಳಷ್ಟು ಕೆಲಸ ಮಾಡಿದರು. ಸೊ ಅವರನ್ನ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಧಾರವಾಡ ತಾಲೂಕು ಸೇವಾ ಸಂಘದ ವಜ್ರ ಮಹೋತ್ಸವ ಸಮಾರಂಭಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ ಧಾರವಾಡದಲ್ಲಿಂದು ಚಾಲನೆ ನೀಡಿದರು. ವಿಧಾನಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಖಾದಿ ಕ್ಷೇತ್ರದಲ್ಲಿನ ಸಾಧಕರನ್ನು ಸನ್ಮಾನಿಸಲಾಯಿತು. ಬಳಿಕ ಎಚ್ಕೆ ಪಾಟೀಲ್, ಖಾದಿ ಉದ್ಯಮಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಈ ಉದ್ಯಮಕ್ಕೆ ಆದ್ಯತೆ ನೀಡದಿದ್ದರೆ ಅದರ ಉಳಿಗಾಲವಿಲ್ಲ. ಇತರೆ ಉದ್ಯಮಗಳಿಗೆ ಸಿಗುವಂತಹ ಸವಲತ್ತು ಖಾದಿ ಉದ್ಯಮಕ್ಕೆ ಸಿಗಬೇಕು ಎಂದರು. ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ, ತೀವ್ರ ಬರ ಪರಿಸ್ಥಿತಿಯಿಂದ ಹಿನ್ನೆಲೆಯಲ್ಲಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಆರಂಭಿಸಲಾಗುವುದು, ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ರಡಾರ್ ಸ್ಥಾಪನೆಗೆ ವ್ಯವಸ್ಥೆ ಮಾಡಲಾಗಿದ್ದು, ಮೋಡ ಬಿತ್ತನೆ ಕಾರ್ಯ ಖಾಸಗಿಯವರಿಗೆ ವಹಿಸಲಾಗಿದೆ ಎಂದರು. ಆ ಖಾದಿ ಬೋರ್ಡ್ ವ್ಯವಸ್ಥೆ ಒಳಗಿಲ್ಲ, ಇದಕ್ಕೆ ಯಾವುದು ಕೇಂದ್ರ ರಾಜ್ಯ ಸರ್ಕಾರಗಳು ಅಪವಾದವೇ ಅಲ್ಲ. ಗೊತ್ತಿದೆ ನಮ್ಗೆ ಇದು ವಯಬಲ್ ಅಲ್ಲ, ಇದಕ್ಕೆ ಅಸಿಸ್ಟೆನ್ಸ್ ಕೊಡದೆ ಹೋದ್ರೆ ಇದು ಉಳಿಯೋದಿಲ್ಲ. ಒಂದು ವಿಮಾನಕ್ಕೆ ಈಗಾಗಲೇ ಪರವಾನಗಿ ಒತ್ತಿದೆ ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ವರದಿ ಮಾಡಿದ್ದಾರೆ. ಅಧಿಕಾರಿಗಳು ಆ ಮಾಹಿತಿಯನ್ನು ಕೊಟ್ಟರು. ಇನ್ನೊಂದು ವಿಮಾನ ಕುರಿತಂತೆ ಪರವಾನಿಗೆ ಇವತ್ತು ನಾಳೆ ಅದು ಲಭ್ಯ ಆಗ್ತದೆ ಅನ್ನುವಂಥದ್ದನ್ನು ಅವರ ವಿಶ್ವಾಸವನ್ನು ಮನವಿ ಮಾಡಿದ್ದಾರೆ. ಬಹುಶಃ ಒಂದೆರಡು ದಿನಗಳಲ್ಲಿ ಈ ಕ್ಲೌಡ್ ಸೀಟಿಂಗ್ ವೆದರ್ ಮಾಡಿ ಪ್ರಾರಂಭ ಆಗುವಂತ ಅಲ್ಲಿ ಬಂದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ರಡಾರ್ಗಳು ಒಂದು ಬೆಂಗಳೂರಲ್ಲಿ ಜಿಕೆ ವಿಕೆ, ಇನ್ನೊಂದು ರಡಾರು ಕಟ್ಟಡದ ಮೇಲೆ, ಇನ್ನೊಂದು ಶಾಪೂರ್ದು ಅಲ್ಲಿ ಒಂದು ಯಾವುದೋ ಸ್ಥಳವನ್ನು ಮಾಡ್ತಾರೆ. ಈ ಮೂರು ಸ್ಥಳಗಳಲ್ಲಿ ರಡಾರ್ಗಳನ್ನು ಸ್ಥಾಪನೆ ಮಾಡ್ತಾರೆ. ರಡಾರ್ಗಳು ನಮ್ಮ ದೇಶಕ್ಕೆ ಬಂದಿವೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಪ್ರಗತಿ ಪರಿಶೀಲನೆ ನಡೆಸಿದರು. ಬಳಿಕ ಪಶುಪಾಲನಾ ಇಲಾಖೆಗೆ ಸಂಬಂಧಿಸಿದ ಕಿರು ಹೊತ್ತಿಗೆಯನ್ನು ಜಾರ್ಜ್ ಬಿಡುಗಡೆ ಮಾಡಿದರು. ಬಳಿಕ ಜಾರ್ಜ್, ನಗರದ ಜನರಿಗೆ ಮೂಲಸೌಕರ್ಯ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ಒಳಚರಂಡಿ ಯೋಜನೆ ಸೇರಿದಂತೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದು ಅವುಗಳು ಮುಕ್ತಾಯದ ಹಂತದಲ್ಲಿವೆ. ಇನ್ನುಳಿದ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಬೆಂಗಳೂರಿನಲ್ಲಿರುವ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಂಗ್ರಹವಾಗುವ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಕೆಲಸ ಮಾಡಲಾಗುತ್ತಿದೆ. ಕೆಲವೆಡೆ ಕಸ ಹಾಕಲು ಸಮಸ್ಯೆ ಎದುರಾಗಿದೆ, ಅಂತಹ ಕಡೆ ಪರ್ಯಾಯ ಜಾಗಗಳನ್ನು ಗುರುತಿಸಲಾಗುವುದು, ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು. ಅದು ನಾಟಕ ಮಕ್ಕಳಿಗೆ ನಮ್ಮ ಆಮೇಲೆ ಅಂಗನವಾಡಿ ಅದೇ ರಿಪೇರಿಗಳು ಕಟ್ಟಡ ಅದು ಮೊದಲನೇದಾಗಿತ್ತು. ಅಲ್ಲಿ ಹೋಗ್ತ ಈಗ ಕಿಸಾ ಬರೆಗಳು ಕೃಷಿ ಮಂತ್ರಿಗಳು ಅವರು ಆಸಕ್ತಿ ವಹಿಸಿದ್ರು. ಫಾರ್ಮರ್ಸ್ಗೆಲ್ಲ ಹೋಗ್ತಾರೆ, ಅಲ್ಲಿ ಆಡಿಯೋಗೆ ಬರ್ತಾರೆ. ಆಡಿಯೋ ಮುಗಿಸೋದಕ್ಕ
ಅದನ್ನ ಗುಲ್ಬರ್ಗೆ ತಗೊಳ್ಳೋದಕ್ಕೆ ಅವರಿಗೆ ಟ್ರಾನ್ಸ್ಪೋರ್ಟ್, ಅದಕ್ಕೆ ನಾವು ಈಗ ಡಬ್ಬನ್ ಕಂಟ್ರೋಲ್ ಮಾಡ್ತೀವಿ, ವೇಸ್ಟ್ ಎನರ್ಜಿ ಮಾಡ್ತೀವಿ ಇದು ಮಾಡ್ತಾರೆ. ಮತ್ತೆ ಮೂರ್ನಾಲ್ಕು ಪ್ಲಾಂಟ್ಗಳು ವೇಸ್ಟ್ ಎನರ್ಜಿ ಪ್ಲಾಂಟ್ಗಳು ಈಗ ಇನ್ನೂ ಅದರಲ್ಲಿ ಎರಡು ಪ್ಲಾಂಟ್ಗಳು ಸ್ಟಾರ್ಟ್ ಆಗ್ತದೆ. ನಾವು ಅಲ್ಟಿಮೇಟ್ ಆಗಿ ವೇಸ್ಟ್ ಗಾರ್ಬೇಜ್ ಡಿಸ್ಪೋಸ್ ಮಾಡೋದಕ್ಕೆ ವೇಸ್ಟ್ ಎನರ್ಜಿ ಕಂಪೋಸ್ಟ್ ಎಲ್ಲ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ಈ ಇದನ್ನ ರಿಕ್ಲೇಮ್ ಮಾಡಬೇಕು. ನಾವು ಈ ಬಾರಿಗಳು ಅಬ್ಯಾಂಡನ್ ಬಾರಿಗಳನ್ನ ರಿಕ್ಲೇಮ್ ಮಾಡಬೇಕು. ಆದಷ್ಟು ಅದರಿಂದ ಯಾವುದೇ ರೀತಿ ಪರಿಸರಕ್ಕೆ ತೊಂದರೆ ಆಗದಂತೆ ಭಾರತ ಬಿಟ್ಟು ತೊಲಗಿ ಎಂದು ಬ್ರಿಟಿಷರ ವಿರುದ್ಧ ದೇಶಾದ್ಯಂತ ಹೋರಾಟದ ಕಹಳೆ ಮೊಳಗಿಸಿದ ಕ್ವಿಟ್ ಇಂಡಿಯಾ ಚಳವಳಿಗೆ ಇಂದು 75 ವರ್ಷ. ದೇಶದ ಸ್ವಾತಂತ್ರ್ಯಕ್ಕಾಗಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರು 1942 ಆಗಸ್ಟ್ 8 ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ಬ್ರಿಟಿಷರ ಆಡಳಿತದ ವಿರುದ್ಧ ಕ್ವಿಟ್ ಇಂಡಿಯಾ ಚಳವಳಿಗೆ ಚಾಲನೆ ನೀಡಿದ್ದರು. ಅಂದಿನ ಬಾಂಬೆಯ ಗೋವಾಲಿಯಾ ಮೈದಾನದಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ಆಡಳಿತ ಕೊನೆಗೊಳ್ಳುವವರೆಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಕರೆ ನೀಡಿದ್ದರು. ಭಾರತ ಬಿಟ್ಟು ತೊಲಗಿ ಚಳವಳಿಗೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಡಾ ಎಲ್ ಹನುಮಂತಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ನಾಳೆ ಬೆಳಗ್ಗೆ ನಗರದ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಜಾಥಾ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವರು, ಶಾಸಕರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ವಿರೋಧಿಸಿದ್ದ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಕೂಡ ಚಳವಳಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿವೆ ಎಂದು ಹೇಳಿದರು. ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ್ದ 100,000 ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬ್ರಿಟಿಷರು ಬಂಧಿಸಿದರು. ಕೆಲವರು ಪ್ರಾಣವನ್ನು ಕಳೆದುಕೊಂಡಿದ್ದರು. ಹೋರಾಟದಲ್ಲಿ ಭಾಗಿಯಾಗಿದ್ದ ನಾಯಕರ ಬಗ್ಗೆ ಯುವ ಪೀಳಿಗೆಗೆ ತಿಳಿಸಿಕೊಡಲು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರ ಉಸ್ತುವಾರಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಚಳವಳಿಯ 75ನೇ ವರ್ಷದ ವರ್ಷಾಚರಣೆಯನ್ನ ವಿಶಿಷ್ಟವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯದಾದ್ಯಂತ ನಡೆಸುತ್ತದೆ. ಇದಕ್ಕೆ ತಾವು ಹೆಚ್ಚಿನ ಪ್ರಚಾರವನ್ನ ಕೊಟ್ಟು ತಾವು ಕೂಡ ನಮ್ಮ ಯುವಜನರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಕಾರ್ಯಕ್ರಮವನ್ನು ಕೂಡ ತಾವು ಪ್ರಕಟಿಸಿ ಹೆಚ್ಚು ಜನರು ಭಾಗವಹಿಸುವಂತೆ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ಸಾರ್ವಜನಿಕರನ್ನ ಹೆಚ್ಚು ತೊಡಗಿಸಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಪಕ್ಷದ ಕಾರ್ಯಕರ್ತರಿಗೆ ತಾವು ಕೂಡ ಸಾಧ್ಯವಾದರೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ತಾವೆಲ್ಲರೂ ತಮ್ಮ ತಮ್ಮ ಪತ್ರಿಕೆಗಳಿಂದ ಅನ್ನುವ ಮನವಿಯನ್ನು ಮಾಡಿ ತಮ್ಮದೇನಾದರೂ ಪ್ರಶ್ನೆಗಳು. ಚಂಡೀಗಢದಲ್ಲಿ ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರ ಪುತ್ರಿಯೊಂದಿಗೆ ಅಸಭ್ಯವಾಗಿ ನಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾನೂನು ರೀತಿಯ ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವ ಕಿರಣ್ ರಿಜಿಜು ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಗಣ್ಯ ವ್ಯಕ್ತಿ ಅಥವಾ ಗಣ್ಯೇತರ ಎಂದು ಪೊಲೀಸರು ಭೇದಭಾವ ಮಾಡುವುದಿಲ್ಲ. ಯಾವ ರೀತಿ ತನಿಖೆ ನಡೆಸಬೇಕು ಎಂಬುದನ್ನು ಸರ್ಕಾರ ಪೊಲೀಸರಿಗೆ ಸೂಚಿಸಲಾಗದು. ಆದರೆ ಅವರು ಕಾನೂನು ರೀತಿಯ ತಮ್ಮ ಕರ್ತವ್ಯ ನಿರ್ವಹಿಸಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಿರಣ್ ರಿಜಿಜು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದರು. Not here to guide the police how to behave, how to conduct the inquiry and all. These are up to the law enforcement agencies to act. But we cannot interfere or influence any kind of police action. They have to act as per law as well as they must act strongly. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಪೊಲೀಸರು ಹಿಜ್ಬುಲ್ ಉಗ್ರ ಸಂಘಟನೆಯ ಘಟಕವೊಂದನ್ನು ಪತ್ತೆ ಮಾಡಿ 3 ಉಗ್ರರನ್ನು ಬಂಧಿಸಿದ್ದಾರೆ. ಬಂಧಿತ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಬಾರಾಮುಲ್ಲಾ ಎಸ್ಎಸ್ಪಿ ಇಮ್ತಿಯಾಜ್ ಹುಸೇನ್ ಮಾಧ್ಯಮಗಳಿಗೆ ತಿಳಿಸಿದರು. ಬಿಮ್ಸ್ಟೆಕ್ ವಿದೇಶಾಂಗ ಸಚಿವರ ಸಭೆ ಈ ತಿಂಗಳು 10 ಹಾಗೂ 11 ಕಠ್ಮಂಡುವಿನಲ್ಲಿ ನಡೆಯಲಿದ್ದು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದ, ಎಫ್ಟಿಎ, ಸಂಪರ್ಕ ಹಾಗೂ ಇಂಧನ ಸಹಕಾರ ವಿಷಯಗಳು ಆದ್ಯತೆಯ ಮೇಲೆ ಚರ್ಚೆಗೆ ಬರಲಿವೆ ಎಂದು ನೇಪಾಳ ರಾಯಭಾರಿ ದೀಪ್ ಕುಮಾರ್ ಉಪಾಧ್ಯಾಯ ದೆಹಲಿಯಲ್ಲಿ ಇಂದು ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ये जो भी पोटेंशियल आपके जैसे हमारे क्षेत्र हैं उसको कैसे आगे बढ़ाएं, एक एमिनेंट पर्सन ग्रुप्स का जैसे गठन भी शायद कुछ
फायदा होगा इसके बारे में भी चर्चा होने की संभावना है। सर कनेक्टिविटी पे भी फोकस रहेगा? ज़्यादा रहेगा, क्योंकि हमने आपको बताया ना जैसे एयर कनेक्टिविटी, रेलवे, जैसे आपके रोड, वो भी जैसे जो अभी है इसको छोड़ के कम से कम 25-50 साल के बाद में हम इंटरनेशनल लेवल के जैसे 8 लेन 12 लेन की सड़क हो, उसमें जैसे यानी आपका अच्छे अच्छे जैसे क्वालिटी की फास्ट ट्रेन हों, एयर कनेक्टिविटी के अच्छे अच्छे एयरपोर्ट्स हों, क्योंकि हम देखिए करीब करीब जैसे यानी आपका 1/3 ऑफ द पॉपुलेशन यानी बाय रिलीजन तो हैं, उसके बाद फिलॉसफी मानने वाले आज जैसे सब कुछ। ಹಾವೇರಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟೀಯ ಕೈಮಗ್ಗ ದಿನ ಕಾರ್ಯಕ್ರಮಕ್ಕೆ ಜವಳಿ ಮತ್ತು ಮುಜರಾಯಿ ಸಚಿವ ರುದ್ರಪ್ಪ ಅಲಮಾಣಿ ಚಾಲನೆ ನೀಡಿದರು. ಬಳಿಕ ಜಿಲ್ಲೆಯ ರಾಣಿಬೆನ್ನೂರಿನ ಹನುಮನ ಮಟ್ಟಿಯಲ್ಲಿ ಜವಳಿ ಪಾರ್ಕ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಇದರಲ್ಲಿ 4 ಎಕರೆ ಜಾಗವನ್ನು ಕೈಮಗ್ಗ ನೇಕಾರರ ಚಟುವಟಿಕೆಗೆ ಕಾಯ್ದಿರಿಸಲಾಗುವುದು. ಈ ಭಾಗದ ಕಲೆ ಮತ್ತು ಪರಂಪರೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲೆಯಲ್ಲಿ ರಾಣೇಬೆನ್ನೂರು ತಾಲೂಕಿನ ಹನುಮನಮಟ್ಟಿಯಲ್ಲಿ ಕಜ್ಜರಿ ಗ್ರಾಮದಲ್ಲಿ ನೂತನವಾಗಿ ಜವಳಿ ಪಾರ್ಕನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗಾಗಿಯೇ ಒಂದು 4 ಎಕರೆ ಜಾಗದಲ್ಲಿ KHDCಗಾಗಿ ಒಂದು ನೂತನವಾದಂಥ ಮಗ್ಗಗಳನ್ನು ಹಾಕಲಿಕ್ಕೆ ಶೆಡ್ಡುಗಳನ್ನು ಮತ್ತು ಅವ್ರಿಗೆ ಇರಲಿಕ್ಕೆ ಮನೆಗಳನ್ನು ಕೂಡ ಕಟ್ಟಿಸಿಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನಮ್ಮ ನೇಕಾರರು ಆ ಒಂದು ಕಲೆ ಪರಂಪರೆ ಮತ್ತು ಬಹಳ ವರ್ಷಗಳಿಂದ ಬೆಳೆದು ಬಂದಿರತಕ್ಕಂಥ ಒಂದು ನೇಕಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ಈ ಆಧುನಿಕ ಯುಗದಲ್ಲಿ ಅದರ ಒಂದು ವಿನ್ಯಾಸಗಳು ಅವೆಲ್ಲವೂ ಕೂಡ ಬಹಳ ಬೇರೆ ಬೇರೆ ರೀತಿಯಾಗಿರ್ತದೆ. ಅಂಥದ್ದನ್ನು ಉಳಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಇವತ್ತು ಈ ದಿನಾಚರಣೆಯನ್ನು ಮಾಡಿದೆ. 20 ವರ್ಷದಿಂದ ಫಲಾನುಭವಿ ಅಕ್ಕಮ್ಮ ಕಳೆದ 20 ವರ್ಷಗಳಿಂದ ತಾವು ಕೈಮಗ್ಗ ಕೆಲಸ ಮಾಡುತ್ತಿದ್ದು ಇದೀಗ ಮುದ್ರಾ ಯೋಜನೆಯಿಂದ 50,000 ರೂಪಾಯಿ ಸಾಲ ದೊರೆತಿದೆ. ನೇಕಾರರಿಗೆ ಇನ್ನಷ್ಟು ಯೋಜನೆಗಳು ದೊರೆಯುವಂತಾಗಬೇಕು ಎಂದರು. ನಾನು 10 ವರ್ಷದಿಂದ ನೇಕಾರಿಕೆ ಮಾಡ್ತೀನಿ. ಮತ್ತೋರ್ವ ಫಲಾನುಭವಿ ಚಂದ್ರಶೇಖರ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಿಂದ ಸಾಲ ಸೌಲಭ್ಯ ದೊರೆತಿರುವುದು ಸಂತಸ ತಂದಿದೆ ಎಂದರು. ಮಾಡಬೇಕಾಗಿ ಇಲಾಖೆಯಿಂದ ಕೇಳಿಕೊಳ್ಳುತ್ತೇನೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈರುತ್ಯ ಮುಂಗಾರು ದುರ್ಬಲ. ಕರಾವಳಿಯ ಬಹುತೇಕ ಕಡೆ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಸುಳ್ಯ 6, ಮಂಕಿ ಕೆರೂರು 5, ಮೂಡುಬಿದರೆ ಮಲೆ ಮಹದೇಶ್ವರ ಬೆಟ್ಟ 4, ತಿಪಟೂರು 3, ಬಂಟ್ವಾಳ ಬೆಳಗಾವಿ ವಿಮಾನ ನಿಲ್ದಾಣ, ಬೇವೂರು, ಭದ್ರಾವತಿ, ಸರಗೂರು, ಟಿ ನರಸೀಪುರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 48 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಹಾಗೂ ಒಳನಾಡಿನ ಅನೇಕ ಕಡೆ ಮಳೆಯಾಗುವ ಸಾಧ್ಯತೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಪ್ರತಿ ಗಂಟೆಗೆ 45-55 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮದಿಂದ ವಾಯುವ್ಯಾಭಿಮುಖವಾಗಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರ ತೀರಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 31 ಹಾಗೂ ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಯ 3 ಸ್ಥಾನಗಳಿಗೆ ಚುನಾವಣೆ, ತಾಂತ್ರಿಕ ಕಾರಣದಿಂದ ಮತ ಎಣಿಕೆ ಆರಂಭದಲ್ಲಿ ವಿಳಂಬ. ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ನಿಂದ ಗದ್ದಲ, ಕಲಾಪ ನಾಳೆಗೆ ಮುಂದೂಡಿಕೆ. ಬರ ಪರಿಸ್ಥಿತಿ ಹಿನ್ನೆಲೆ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಎಚ್ಕೆ ಪಾಟೀಲ್. ಕ್ವಿಟ್ ಇಂಡಿಯಾ ಚಳವಳಿಗೆ 75 ವರ್ಷ, ಸ್ವಾತಂತ್ರ್ಯ ಯೋಧರ ಮಾಡು ಇಲ್ಲವೇ ಮಡಿ ಹೋರಾಟದ ಸ್ಮರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.